ಶ್ರೀನಿವಾಸ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಅತ್ಯಂತ ಪ್ರಧಾನ ದಿನಗಳಲ್ಲಿ ಈ ರಾಯರ ಹುಟ್ಟುಹಬ್ಬ ಎರಡನೇ ದಿವಸ ಪಟ್ಟಾಭಿಷೇಕ ಮೊದಲನೇ ಮಹತ್ವದ ದಿನ ಆದರೆ ಇದು ಎರಡನೇ ದಿನ ರಾಯರು ಭೂಮಿಯಲ್ಲಿ ನಮಗಾಗಿ ಅವತಾರ ಮಾಡಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪರ್ವಕಾಲ ಇದು ಇಂಥ ಪರ್ವಕಾಲದಲ್ಲೇ ಗುರುರಾಜರನ್ನು ವಿಶೇಷವಾಗಿ ಗುರುಗಳ ಮೂಲಕ ನಾವು ಆರಾಧನೆ ಮಾಡಿದ್ದೇ ಆದರೆ ನಮ್ಮ ಎಲ್ಲ ಸ ಮನೋ ಸಂಕಷ್ಟಗಳು ಕಳೆದು ಸಕಲ ಮನೋಭೀಷ್ಟಗಳು ಪೂರ್ಣ ಆಗೋದರಲ್ಲಿ ಸಂಶಯನೇ ಇಲ್ಲ ಅಂತ ಒಂದು ಮಹಾಭಾಗ್ಯವನ್ನು ಗುರುರಾಜರು ನಮಗೆ ಕರುಣಿಸಿದ್ದಾರೆ ಎತ್ತಿತ್ರೆಯರು ಗುರ್ರಾಜರಲ್ಲಿ ಆಗಿರ್ತಕ್ಕಂಥ ಭಗವಂತನನ್ನು ಕ್ಷೀರದಿಂದ ನಮ್ಮ ಮನೋಭಿ ಭಕ್ತರ ಮನೋಭೀಷ್ಟಪೂರ್ಣ ಪೂರ್ಣ ಮಾಡುವಂಥ ಅಭಿಷೇಕ ನಂಪರವಾಗಿ ಅಭಿಷೇಕವನ್ನು ಕೈದಿರ್ತಕ್ಕಂಥವರಾಗಿದ್ದಾರೆ ಇಂಥ ಒಂದು ಪರ್ವಕಾಲಕ್ಕೆ ತಮ್ಮ ಎಡಬಿಡದ ಕಾರ್ಯಕ್ರಮದಲ್ಲಿ ಆಹ್ವಾನ ಇದರಲ್ಲಿ ನಾವು ಆಹ್ವಾನಕ್ಕೆ ಸ್ವಾಮಿ ದಯವಿಟ್ಟು ಬಂದು ಅನುಗ್ರಹ ಮಾಡಬೇಕು ಅಂತ ತಕ್ಷಣ ಶ್ರೀಪ ಮಠ ಸ್ವಾಮಿಗಳು ಫೋನ್ನಲ್ಲೇ ಮಾತಾಡಿದ ಪ್ರತ್ಯಕ್ಷವನ್ನ ಮಾತಾಡೋಕ್ಕೂ ನನಗೆ ಅವಕಾಶ ಆಗಲಿಲ್ಲ ಆದರೂ ಕೂಡ ರಾಯರ ಉತ್ಸವ ನಾವು ಬರಬೇಕಾಗಿರ್ತಕ್ಕಂಥದ್ದು ಬಂದೇ ಬರ್ತೇವೆ ಅಂತ ಆದರೆ ಅವರಿಗೆ ಸ ನಾವು ಇಲ್ಲಿ ಬಂದ ಮೇಲೆ ಕೂಡ ಸ್ವಾಗತ ಹೇಳಕ್ಕೆ ನಮಗೆ ಅವಕಾಶವೇ ಕೊಡಲಿಲ್ಲ ಅವರು ಅವ್ರು ಬೆಳಗ್ಗೆ ನಾಲ್ಕು ನಾಲ್ಕೂವರೆಗೆ ಅವರು ಬರ್ತಾರೆ ಅಂತ ನಮಗೆ ರಾತ್ರಿ ಬ ಶಿಷ್ಯರೆಲ್ಲ ಬಂದಿದ್ದರು ಎದ್ದು ಎದ್ದು ಕೂತೋನು ಯಾವಾಗ ಮಂಪು ಬಂದದನ್ನು ಮತ್ತು ಹಾಗೆ ಅಲ್ಲೇ ಮಲ್ಕೊಂಬಿಟ್ಟೆ ಅಲ್ಲಿ ಕುರ್ಚಿ ಮೇಲೆ ಹಾಗೆ ಕೂತ್ಕೊಂಡೆ ಯಾರೋ ಬಂದೇ ಸೋಮ ಬಂದು ನಿಂತಾರ ನೀವು ಮಲ್ಕೊಂಡಿದ್ದೀನ ಅಂತಂದ್ರು ಆದರೆ ನಾವು ಅಲ್ಪರಾದರೂ ಕೂಡ ನಮ್ಮ ಯೋಗ್ಯತೆ ಅಲ್ಪರಾದರೂ ಕೂಡ ಸ್ವಾಮಿ ಈ ಉದ್ದೇಶಕ್ಕಾಗಿ ನಿಮ್ಮನ್ನು ಕರಿತಾ ಇದ್ದೇವೆ ಅಂತ ಅಂದದಕ್ಕಾಗಿ ಶ್ರೀಪಾದಂಗಳವ್ರು ಅದು ಯಾವುದೂ ಇದು ಮಾಡಲಾರ್ದೆ ನಾವು ಹೋಗಿ ನಮಸ್ಕಾರ ಮಾಡಿದ ತಕ್ಷಣ ಸ್ವಾಮಿ ಚೆನ್ನಾಗಿದ್ದೀರಾ ಹೇಗಿದ್ದೀರಿ ಅಂತೇಳಿ ನನ್ನೇ ನನ್ನೇ ಕುಶಲ ಪ್ರಶ್ನೆ ಕೇಳಿದ್ರು ಅವರು ಅಂತ ಶ್ರೀಪಾದಂಗಳವರಿಗೆ ಎಲ್ಲರ ಪರವಾಗಿ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಪರವಾಗಿ ಲೋಕಲ್ ಹರಿದಾಸ ಹಬ್ಬದ ಕಮಿಟಿ ಪರವಾಗಿ ನಿಮ್ಮೆಲ್ಲರ ಭಕ್ತರ ಸಲುವಾಗಿ ನಮನಪೂರ್ವಕವಾಗಿ ಶ್ರೀಪಾದಂಗಳವರನ್ನು ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಅಣ್ಣ ಹೇಯ್ ಆಪಾದಮೌಳಿ ಪರ್ಯಂತ ಗುರುವೂಮ್ ಆಕೃತಿಮ ಸ್ಮರೆತ್ ತನ ವಿಘ್ನಾ ಪ್ರಣಶ್ಯಂತ ಚ ಮನೋರಥಾ ಹಬ್ಬ ಎರಡು ಸಾವಿರದ ಇಪ್ಪತ್ತ್ಮೂರು ರಾಘವೇಂದ್ರ ಸಪ್ತಾಹ ಮೂವತ್ತನೇ ರಾಘವೇಂದ್ರ ಸಪ್ತಾಹ ವೇದಿಕೆಯಲ್ಲಿ ಉಪಸ್ಥಿತಿರುವ ಯತಿವಯರು ಇಂದಿನ ಹರಿದಾಸಪ್ಪಕ್ಕೆ ಬಂದಿದ್ದಾರೆ ಪಲಿಮಾರು ಮಠದ ಕಿರಿಯಪಟ್ಟದ ಸ್ವಾಮಿಗಳು ಪ್ರಪ್ರಥಮ ಬಾರಿಗೆ ನಗರಕ್ಕೆ ಆಗಮಿಸಿದ್ದಾರೆ ಮೊದಲನೇ ಹರಿದಾಸಪ್ಪ ಮೊದಲನೇ ಸಪ್ತಾಹ ಅವರದ್ದು ಹಾಗಾಗಿ ಮೂರೂ ಜನ ಯತಿಗಳನ್ನು ಚಿತ್ರದುರ್ಗದ ಸಮಸ್ತ ಭಕ್ತರ ಪರವಾಗಿ ಹರಿದಾಸ ಹಬ್ಬ ಟ್ರಸ್ಟಿನ ಹರಿವಾಯುಗುರು ಸೇವಾ ಟ್ರಸ್ಟಿನ ಪರವಾಗಿ ರಾಘವೇಂದ್ರ ಸಪ್ತಾಹ ಸಮಿತಿಯ ಪರವಾಗಿ ನಗರದೆಲ್ಲ ಭಕ್ತರ ಪರವಾಗಿ ದೀರ್ಘದ ನಮಸ್ಕಾರ ಪೂರ್ವಕ ಯತಿತ್ರೇಯರನ್ನು ಈ ಒಂದು ವೇದಿಕೆಗೆ ಹರಿದಾಸ ಮಂಟಪಕ್ಕೆ ಸ್ವಾಗತ ನಮಸ್ಕಾರ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆಲ್ಲ ತಿಳಿದಿದೆ ಈ ವರ್ಷ ಇಲ್ಲಿ ಯಾಕೆ ಮಾಡಬೇಕಿತ್ತು ಹರಿದಾಸ ಹಬ್ಬ ಸಾಮಾನ್ಯವಾಗಿ ಪುಷ್ಯ ಮಾಸದಲ್ಲಿ ಚಿತ್ರದುರ್ಗದವರು ಇದ್ದರು ಒಂದು ತಿಂಗಳು ಮುಂದೆ ಹೋಗಿದೆ ಪುಷ್ಯ ಮಾಘ ಪಾಲ್ಗೊಳ್ಳೋಕ್ಕೆ ಬಂದಿದೆ ಹೇಳಿ ಅದಕ್ಕೆ ಕಾರಣ ರಾಯರು ರಾಘವೇಂದ್ರ ಸ್ವಾಮಿಗಳವರ ನಾನ್ನೂರ ಇಪ್ಪತ್ತೆಂಟನೆಯ ಜನ್ಮದಿನ ವರ್ಧಂತಿ ಮಹೋತ್ಸವ ನಾನ್ನೂರ ಎರಡನೇ ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಹೋತ್ಸವ ಇದೆ ಎರಡನ್ನೂ ಒಳಗೊಂಡಂತೆ ರಾಘವೇಂದ್ರ ಸಪ್ತಾಹ ಕಾರ್ಯಕ್ರಮವನ್ನು ಮಂತ್ರಾಲಯದ ಪರಿಮಳಾಚಾರ್ಯರು ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿಯವರು ಬೇರೆ ಬೇರೆ ನಗರಗಳಲ್ಲಿ ಪಟ್ಟಣಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಹಳ್ಳಿಗಳಲ್ಲೂ ಸಹ ಮಾಡ್ಕೊಂಡು ಬಂದಿದ್ದಾರೆ ಇಪ್ಪತ್ತೊಂಬತ್ತು ಸಪ್ತಾಹವನ್ನು ಬೇರೆ ಬೇರೆ ನಗರಗಳಲ್ಲಿ ಮಾಡಿದ್ದಾರೆ ಕಳೆದ ಬಾರಿ ಹೊಸಪೇಟೆಯಲ್ಲಿ ಮಾಡುವಾಗ ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ರಾಯರ ಪಟ್ಟಾಭಿಷೇಕ ನಡೀತಾ ಇತ್ತು ವಿರಜಾ ಹೋಮ ನಡೀತಾ ಇದೆ ಆಗ ಅವರು ಕರೆದು ಮುಂದಿನ ಬಾರಿ ಎಂದ ಅಂದರು ಅವರು ಮಾಹುಮು ಸೋತರಿಗೆ ದುರ್ಗಿದ ಮಾಡೋಣ ಅಂತ ನಾನು ಹೇಳಿದೆ ಏನೋ ರಾಯರ ಸೂಚನೆ ನಮ್ಮ ಕಮಿಟಿಯವ್ರನ್ನೆಲ್ಲ ನಾವು ಬಂದು ಕೇಳಿದಾಗ ಅವಶ್ಯವಾಗಿ ಮಾಡೋಣ ಲೈವ್ ನೋಡೋದಕ್ಕಿಂತ ಪ್ರತ್ಯೇಕ ಯೂಟ್ಯೂಬಲ್ಲಿ ನೋಡೋಕ್ಕಿಂತ ಪ್ರತ್ಯಕ್ಷವಾಗಿ ನಾವೆಲ್ಲ ನೋಡ್ಬೋದು ನಾವೆಲ್ಲ ರಾಯರ ಹುಟ್ಟಿದ ಆಚರಿಸೋಣ ಅಂತ ನಮ್ಮ ಕಮಿಟಿಯವರೆಲ್ಲ ಒಂದು ವಿಮರ್ಶನಿಂದ ಒಪ್ಪಿಕೊಂಡಾಗ ಪರಿಮಳಾಚಾರಿಗೆ ತಿಳಿಸಿದೆ ಅವಶ್ಯವಾಗಿ ಮಾಡೋಣ ಹೇಳಿ ಚಿತ್ರದುರ್ಗನ ಆರಿಸ್ಕೊಂಡಿದ್ದಾರೆ ಚಿತ್ರದುರ್ಗ ರಾಘವೇಂದ್ರ ಸ್ವಾಮಿಗಳವರು ಜೀವತಾವದಲ್ಲಿ ಎರಡು ಬಾರಿ ಬಂದು ಹೋದಂಥ ಪುಣ್ಯನೆಲ್ಲ ತಮ್ಮ ಶಿಷ್ಯನಿಗೆ ಮೋಕ್ಷ ಕೊಟ್ಟಂಥ ಪುಣ್ಯಕ್ಷೇತ್ರ ಇದು ಹಾಗಾಗಿ ರಾಯರ ಹುಟ್ಟದ ಭವನ ಇಲ್ಲಿ ಮಾಡೋದು ಸೂಕ್ತ ಅಂಥೇಳಿ ಅವರಿಗೂ ಅನಿಸಿದೆ ನಮ್ಮ ನಮ್ಮೆಲ್ಲರ ಹೆಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಏಳು ದಿನಗಳಿಂದ ಉತ್ಸವ ನಡೀತಾನೇ ಇದೆ ಈ ದಿನ ರಾಘವೇಂದ್ರ ಸ್ವಾಮಿ ಹುಟ್ಟಿದ ಹಬ್ಬ ಕ್ಷೀರಾಭಿಷೇಕ ಪುಷ್ಪಾರ್ಚನೆ ಸಂಸ್ಥಾನ ಪೂಜೆ ಬೆಳಗ್ಗೆ ನಮ್ಮ ವಾಯಸ್ತಿ ಪಾರಾಯಣದ ಒಂದು ವರ್ಷ ಇರೋ ಪ್ರತಿ ಭಾನುವಾರ ನಾವು ಪಾರಾಯಣ ಮಾಡ್ತೇವೆ ಹರಿದಾಸ ಹಬ್ಬದಲ್ಲಿ ಪಾರಾಯಣದ ಅಂಗವಾಗಿ ಒಂದು ವಾರ್ಷಿಕೋತ್ಸವದ ಅಂಗವಾಗಿ ವಾಯಶುತಿ ಪುನಶ್ಚರಣೆ ಹೋಮವನ್ನು ಬೆಳಗ್ಗೆ ಮುಗಿಸಿಕೊಂಡಿದ್ದೇವೆ ಮೂರು ಜನ ಇತಿಗಳು ಪೂರ್ಣಾವಧಿಗೆ ಬಂದು ನಿಂತು ಅದನ್ನು ಅನುಗ್ರಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಇತಿಗಳನ್ನು ಆಗಿರ್ತಕ್ಕಂಥ ವಿದ್ವಾಂಸರನ್ನು ಆಗಮಿಸಿ ಅಶೇಷ ಭಕ್ತರಿಗೆ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಅವರು ನಡೆಸ್ಕೊಡ್ತಾರೆ ಎಂದು ಕೇಳ್ಕೊಳ್ತಾ ಇದ್ದೀನಿ ಶ್ರೀ ಗುರುಭ್ಯೋ ನಮಃ ಈಗ ತಾನೇ ನಮ್ಮ ಸ್ನೇಹಿತರು ಹೇಳಿದರು ಮೋಕ್ಷ ಕೊಟ್ಟ ಸ್ಥಳ ಅಂತ ಹೇಳಿದರು ನಿಜವಾಗ್ಲೂ ಹೌದು ಯಾಕೆ ಅಂದರೆ ಇವತ್ತಿನ ದಿವಸ ಮೂರು ಜನ ಯತಿಗಳ ಸಮ್ಮುಖದಲ್ಲಿ ರಾಯರ ಪಟ್ಟಾಭಿಷೇಕವನ್ನು ನಾವೆಲ್ಲ ಕಣ್ತುಂಬಿ ನೋಡಿದ್ವಲ್ವಾ ಅದು ನಮಗೆ ಸಿಕ್ಕಂಥ ಮೋಕ್ಷ ಏನಂತೀರಿ ಹೌದಲ್ವಾ ಇನ್ನು ಈ ಒಂದು ಸಂಭ್ರಮವನ್ನು ನಮಗೆ ಮಂತ್ರಾಲಯದಿಂದ ಇಲ್ಲಿಗೆ ತಂದು ಯಾರು ಸಾಕ್ಷಾತ್ ಪರಿಮಳಾಚಾರ್ಯರು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮಸ್ಕಾರವನ್ನು ಹೇಳ್ತೇನೆ ಯಾಕೆಂದರೆ ಇದು ಹುಡುಗಾಟದ ಮಾತಲ್ಲ ಏಳು ದಿವಸಗಳ ಪರ್ಯಂತರವಾಗಿ ಮೂವತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷಗಳಿಂದ ನಡೆಸಿಕೊಂಡು ಬಂದು ಆ ಇಪ್ಪತ್ತೊಂಬತ್ತು ವರ್ಷಗಳು ನಡೆಸಿದ ಪುಣ್ಯವನ್ನು ಚಿತ್ರದುರ್ಗದಲ್ಲಿ ಮೂವತ್ತನೇ ವರ್ಷದಲ್ಲಿ ನಡೆಸಿಕೊಟ್ಟಂಥ ನಮಗೆ ಗುರುಗಳ ಮುಖಾಂತರ ನಡೆಸಿಕೊಟ್ಟಿದ್ದಾರೆ ಅಪ್ಪ ಇವರು ಅಪ್ಪಣ್ಣಾಚಾರ್ಯರು ಮತ್ತು ಪರಿಮಳ ಆಚಾರ ಅಲ್ಲಿ ನಾನು ನಿನ್ನೆ ಪರಿಮಳ ಅಂತ ಇದ್ದೇನೆ ನಿನ್ನಿಂದ ಮುಂದೆ ನಡೀತಾ ದೇವರೊಬ್ಬನಿಗೆ ಗೊತ್ತು ಆಗ್ಬೋದು ಭಗವಂತ ನಿಚ್ಚೆ ಆದರೆ ಇದನ್ನು ಕೂಡ ಸಮರೈಸ್ ಮಾಡಿ ಹೇಳಿ ಅಂತ ಹೇಳಿದ್ರು ಹಾಡ್ನಾಗ ಹೇಳೋ ಮಾತನಾಗ ಹೇಳೋ ಸಪ್ತಾಹ ಸಪ್ತಾಹ ರಾಘವೇಂದ್ರ ಸಪ್ತಾಹ 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 ರಾಘವೇಂದ್ರ ಸಪ್ ಗುರು ರಾಘವೇಂದ್ರ ಸಪ್ತಾಹ ರಾಘವೇಂದ್ರ ಸಪ್ತಾಹ ಅರ್ಚಕ ವೆಂಕಣ್ಣರ ಮನದಲ್ಲಿ ರಾಯರ ಜನ್ಮದಿನ ಆಚರಣೆ ಅಂಕುರಿಸಿತಲ್ಲಿ ರಾಯರ ಪಟ್ಟಾಭಿಷೇಕದ ಸ್ಮರಣೆಯಲ್ಲಿ ಆರಂಭವಾಯಿತು ಸಪ್ತಾಹ ಮಂತ್ರಾಲಯ ದೀ ಸಪ್ತಾಹ ಸಪ್ತಾಹ ರಾಘವೇಂದ್ರ ಸಪ್ತಾಹ 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 ರಾಘವೇಂದ್ರ ಸಪ್ತಾಹ ಸದಾನಂದ ಶಾಸ್ತ್ರಿಗಳ ಸಲಹೆಯಲ್ಲಿ परिमलाचार्यर नेतृत्व अप्पणाचार्यर मार्गदर्शन राघवेंद्र सप्ताह वर्षद यशस्वी पथ सप्ताह सप्ताह राघवेंद्र सप्ताह यति राघवेंद्र सप्ताह ಮನೆ ಮನೆಗಳಲ್ಲಿ ಮಠ ಮಠಗಳಲ್ಲಿ ರಾಯರ ಹುಟ್ಟಿದ ಹಬ್ಬ ಹಾಗೂ ಪಟ್ಟಾಭಿಷೇಕದಲ್ಲಿ ರೂಪಕದ ದೃಶ್ಯ ರೂಪದಲ್ಲಿ ಜನಮನದಲ್ಲಿ ಶ್ರೀನಿವಾಸ ಕಲ್ಯಾಣ ಗುರುವರರ ಸಿರಿಕಂಠದಲ್ಲಿ ಗುರೂರವರ ಶ್ರೀಕಂಠದಲ್ಲಿ ಸಪ್ತಾಹ ಸಪ್ತಾಹ ರಾಘವೇಂದ್ರ ಸಪ್ತಾಹ ಯತಿ ರಾಘವೇಂದ್ರ ಸಪ್ತಾಹ ಸಪ್ತಾಹ ಮಹೋತ್ಸವ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಫಲಿಮಾರು ಮಠಾಧೀಶರ ಅಧ್ಯಕ್ಷತೆಯಲ್ಲಿ ವಿದ್ವಾಂಸರುಗಳ ವಿಶೇಷ ಜ್ಞಾನ ಕಾರ್ಯ ನಡೆದಿಹುದಿಲ್ಲಿ ನಡೆದಿಹುತ್ತಲ್ಲಿ ಭಜನೆ ಸಂಗೀತ ನಾಟ್ಯಗಳು ಪೂಜೆಯಲ್ಲಿ ಇವೆಲ್ಲ ರಾಯರ ಸೇವೆಯಲ್ಲಿ ಸಪ್ತಾಹ ಸಪ್ತಾಹ ರಾಘವೇಂದ್ರ ಸಪ್ತಾಹ ಗುರು ರಾಘವೇಂದ್ರ ಸಪ್ತಾಹ ಸುಪ್ರಭಾತ್ ಅಷ್ಟೋತ್ತರ ಪಾರಾಯಣ ಅಭಿಷೇಕಗಳಿಂದ ಪ್ರಹ್ಲಾದ ರಾಜರಿಗೆ ವಿವಿಧ ಪುಷ್ಪಗಳ ಅರ್ಚನೆಯಿಂದ ಹರಿವಾಯು ಗುರುಪೂಜೆ ನಡೆಯಿತು ಪೀಠಾಧಿಪತಿಗಳಿಂದ ಹೀಗೆ ನಡೆಯುತ್ತ ಸಾಗಿದೆ ಪರಿಮಳಾಚಾರ್ಯರ ಗುರುಭಕ್ತಿ ನಿಷ್ಠೆಯಿಂದ ಸಪ್ತಾಹ ಸಪ್ತಾಹ ರಾಘವೇಂದ್ರ ಸಪ್ತಾಹ ಯತಿ ರಾಘವೇಂದ್ರ ಸಪ್ತಾಹ ಗುರು ರಾಘವೇಂದ್ರ ಸಪ್ತಾಹ ರಾಯರು ವೆಂಕಣ್ಣನಿಗೆ ಮೋಕ್ಷ ಕೊಟ್ಟ ಸ್ಥಳದಲ್ಲಿ ಮೂವತ್ತನೇ ವರ್ಷದ ರಾಘವೇಂದ್ರ ಸಪ್ತಾಹ ನಡೆದಿದೆ ದುರ್ಗದಲ್ಲಿ ಹರಿವಾಯು ಗುರು ಸೇವಾ ಟ್ರಸ್ಟ್ ಭಕ್ತರೆಲ್ಲರ ನಿಮ್ಮೆಲ್ಲರ ಅಪೇಕ್ಷೆಯಲ್ಲಿ ಹರಿದಾಸ ಹಬ್ಬ ಮಿಲನವಾಗಿ ನಡೆಸಿದೆ ರಾಘವೇಂದ್ರ ಸಪ್ತಾಹದಲ್ಲಿ सप्ताह सप्ताह राघवेन्द्र सप्ताह गुरु गुरुराघवेन्द्र सप्ताह गायत्री कल्याण कल्याणमण्टपी रायर हुट हरसह हब्ब उत्साहली गुरुभक्ति രായര പട്ടാഭിഷേക മഹോത്സവ ബഹുവിജംഭണയല്ല യഥിളെല്ലുഖത്തി പരിമളാചാര് കുടുംബ പരിമളാചാര്യര സഹാര സേവയ സഹകാര സഹകാര സേവയ सप्ताहा सप्ताह राघवेन्द्र सप्ताह गुरु राघवेन्द्र सप्ताह राघवेन्द्र सप्ताहके नन्न नमना हरिदास हरदसह हबके बतिवरेण्य नमना मन्त्रलयद ಅರ್ಚಕ ಕುಟುಂಬದವರಿಗೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ನಮನ ಗುರುರಾಯರ ಸಪ್ತಾಹ ಮಂಡಳಿಗೆ ನನ್ನ ನಮನ ಅರ್ಪಿಸುವೆ ಹರಿಭಕ್ತರೆಲ್ಲರಿಗೂ ಈ ಪುಟ್ಟ ಕವನ ಗುರುಗಳೆದುರಲ್ಲಿ ನಿಮ್ಮೆದುರಲ್ಲಿ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಅವರು ಆಶು ಕವಿಗಳಂತೆ ಅವರು ಅದ ಜೊತೆಗೆ ಸಪ್ತಾಹ ಬಗ್ಗೆ ತಮ್ಮ ಕಮಿಟಿ ಬ ಕಮಿಟಿಯ ಅಭಿಪ್ರಾಯ ತಮ್ಮ ಅಭಿಪ್ರಾಯ ಎಲ್ಲ ಸೇರಿ ಆಸು ರೂಪದಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ ಧನ್ಯವಾದಗಳು ಅಂತ ಹೇಳ್ತಾ ನಮ್ಮ ಹರೇಶ್ ಶ್ರೀನಿವಾಸ ಇಂತಹ ಒಂದು ಶುಭ ಸಂದರ್ಭದಲ್ಲಿ ಪರ್ವಕಾಲದಲ್ಲಿ ಪೀಠಾಧಿಪತಿಗಳ ಸಮಕ್ಷಮದಲ್ಲಿ ಅವರ ಮಠಗಳ ಬಗ್ಗೆ ಅವರು ವೈಯಕ್ತಿಕವಾಗಿ ನಡೆಸ್ತಾ ಇರತಕ್ಕಂತಹ ಸಾಧನೆಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಇಂತಹ ಒಂದು ಸಮಯದಲ್ಲಿ ಹೇಳುವುದು ಮತ್ತು ತಾವು ಕೇಳುವುದು ಎಲ್ಲರ ಕರ್ತವ್ಯ ಅಂತ ಭಾವಿಸಿ ಉಪಸ್ಥಿತರಾಗಿರ್ತಕ್ಕಂತಹ ಎಲ್ಲ ಯತಿವರಣ್ಯರಿಗೂ ದಂಡ ಪ್ರಣಾಮಗಳನ್ನು ಮಾಡ್ತಾ ಉಡುಪಿಯ ಅಷ್ಟಮಠದಲ್ಲಿ ಒಂದಾದಂತಹ ಅಷ್ಟೋತ್ಕೃಷ್ಟ ಮಠ ಎಂದು ಪ್ರಸಿದ್ಧಿಯಾಗಿರುವ ಶ್ರೀ ಪಲಿಮಾರು ಮಠ ಪಲಿಮಾರು ಮಠದ ಮೂಲ ಯತಿಗಳು ತೀರ್ಥ ಶ್ರೀಪಾದರು ಶ್ರೀಮದ್ ಆಚಾರ್ಯರ ನೇರ ಶಿಷ್ಯರಲ್ಲಿ ಒಬ್ಬರಾದಂತಹವರು ಶ್ರೀ ತೀರ್ಥರು ಅದೇ ಪರಂಪರೆಯಲ್ಲಿ ಬಂದಂತಹವರು ಪ್ರಸ್ತುತ ಹಿರಿಯ ಪೀಠಾಧಿಪತಿಗಳಾಗಿರತಕ್ಕಂತಹ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಮೂವತ್ತೊಂದನೆಯ ಯತಿಗಳಾಗಿ ಪರಂಪರೆಯಲ್ಲಿ ಬಂದಿರತಕ್ಕಂತಹವರು ಯಾತಕ್ಕೋಸ್ಕರವಾಗಿ ನಾವು ಅವರು ಮಾಡಿರತಕ್ಕಂತಹ ಸಾಧನೆಗಳನ್ನು ಮೆಲುಕು ಹಾಕಬೇಕು ಅಂತಂದರೆ ಸಮಾಜದಲ್ಲಿ ಮಾರ್ಗದರ್ಶಕರಾಗಿ ಅವರು ನಮ್ಮೆಲ್ಲರ ಮುಂದೆ ಇರ್ತಾರೆ ಸನಾತನ ಧರ್ಮವನ್ನು ಎತ್ತಿ ಹಿಡಿದು ಮುಂದೆ ತಗೊಂಡು ಹೋಗಲಿಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಅವರಲ್ಲಿರ್ತದೆ ಅವರು ನಡೆಸ್ತಕ್ಕಂತಹ ವಿವಿಧ ಕಾರ್ಯಗಳು ಅದನ್ನು ನಾವು ನಮ್ಮ ಲೌಕಿಕ ಜೀವನದಲ್ಲಿ ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ಸ್ವಲ್ಪ ನಾವು ಅದನ್ನು ತಿಳುವಕೊ ತಿಳಿದುಕೊಳ್ಳಬೇಕಾಗಿದೆ ಆ ನಿಟ್ಟಿನಲ್ಲಿ ಕೆಲವೊಂದು ಸಾಧನೆಗಳು ಶ್ರೀಗಳವರು ತಮ್ಮ ಪರ್ಯಾಯದ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿನೆಂಟು ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತು ಜನವರಿಯಲ್ಲಿ ಯಾವ ರೀತಿ ತಮ್ಮ ಪರ್ಯಾಯವನ್ನು ಕೃಷ್ಣನ ಪೂಜೆಯನ್ನು ಮಾಡಿದರು ಅಂತ ನಾವು ಇಲ್ಲಿ ತಿಳಿಯೋಣ ಹೇಳ್ತಾ ಹೋದರೆ ಸುಮಾರು ದೊಡ್ಡದಾದ ಒಂದು ಪಟ್ಟಿ ಇದೆ ಆದರೆ ಕೇವಲ ಒಂದು ಐದಾರು ಮುಖ್ಯ ಅಂಶಗಳನ್ನು ಮಾತ್ರ ನಾನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಅಪೇಕ್ಷಿಸ್ತೇನೆ ಮೊಟ್ಟ ಮೊದಲನೆಯದಾಗಿ ಅವರ ಒಂದು ಪರ್ಯಾಯದಲ್ಲಿ ಶ್ರೀಕೃಷ್ಣನ ಗೋಪುರಕ್ಕೆ ಬಂಗಾರದ ಹೊದಿಕೆಯನ್ನು ಹೊತ್ತಿಸಿದರು ಸುಮಾರು ನೂರು ಕೆ ಜಿ ಬಂಗಾರ ಸುಮಾರು ಒಂದು ಸಾವಿರ ಕೆ ಜಿಯಷ್ಟು ಬೆಳ್ಳಿ ಹಾಗೂ ಒಂದು ಇನ್ನೂರ ಐವತ್ತು ಕೆ ಜಿಯಷ್ಟು ತಾಮ್ರ ಈ ಮೂರನ್ನು ಬೆರೆಸಿ ಮಾಡಿದಂತಹ ಸುವರ್ಣ ಗೋಪುರ ಇವತ್ತಿಗೂ ಸಹ ನೀವು ಹೋದರೆ ಉಡುಪಿಯಲ್ಲಿ ನೀವು ನೋಡಬಹುದು ಅಪರಂಜಿ ಅಂತ ಏನು ಹೇಳ್ತಾರೆ ಆ ರೀತಿಯಲ್ಲಿ ಕಾಣತಕ್ಕದ್ದು ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ ನೀರು ಹಾಕಿ ತೊಳೆದರೆ ಫಳಫಳ ಹೊಳಿತದೆ ಅಂತಹ ಒಂದು ಪರ್ಮನೆಂಟಾಗಿ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಶ್ರೀಕೃಷ್ಣನ ಗೋಪುರಕ್ಕೆ ಮಾಡಿದ್ದಾರೆ ಅದನ್ನು ಮಾಡುವಾಗ ಅವರ ಉದ್ದೇಶ ಕೆಲವು ಕೆಲವು ದಾನಿಗಳು ಬಂದರು ಬಂದು ಅದಕ್ಕೆ ಆಗುವ ಸಂಪೂರ್ಣ ವೆಚ್ಚವನ್ನು ನಾವು ಕೊಡ್ತೇವೆ ಅಂತ ಅಂದರು ಆದರೆ ಶ್ರೀಗಳವರ ಉದ್ದೇಶ ಆ ರೀತಿ ಇರಲಿಲ್ಲ ಇಲ್ಲ ಅದು ಸೇವೆ ಒಬ್ಬರಿಂದ ಆಗಬಾರದು ಎಲ್ಲ ಭಕ್ತರಿಗೂ ಅದು ಸೀಮಿತ ಆಗಬೇಕು ಎಲ್ಲ ಭಕ್ತರಿಗೂ ಅದರಲ್ಲಿ ಪಾಲ್ಗೊಳ್ಳಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಅವರು ಪರ್ಯಾಯದ ಪೂರ್ವದಿ ಪೂರ್ವ ಪೂರ್ವದಲ್ಲಿ ಏನು ಸಂಚಾರವನ್ನು ಮಾಡ್ತಾರೆ ಬೆ ದೇಶದ ವಿವಿಧ ಊರುಗಳಿಗೆ ಹೋಗಿ ಅಲ್ಲಿ ತಂದಂತಹ ದೇಣಿಗೆಯನ್ನು ಎಲ್ಲವನ್ನು ಶೇಖರಿಸಿ ಮಾಡಿದಂತಹ ಒಂದು ದೊಡ್ಡ ಕೃತ್ಯ ಈ ಒಂದು ಸುವರ್ಣ ಗೋಪುರದ ಅರ್ಪಣೆ ಶ್ರೀಕೃಷ್ಣನಿಗೆ ಮತ್ತೊಂದು ದೊಡ್ಡ ಕಾರ್ಯ ಅವರು ಮಾಡಿಸಿದ್ದು ಅಂದರೆ ಎರಡು ವರ್ಷಗಳ ಕಾಲ ನಿರಂತರವಾಗಿ ಹದಿನೆಂಟು ಜನವರಿ ಎರಡು ಸಾವಿರದ ಹದಿನೆಂಟರಿಂದ ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತರವರೆಗೆ ಇಪ್ಪತ್ನಾಲ್ಕು ಗಂಟೆ ಏಳು ದಿವಸ ಅಂದರೆ ಮುನ್ನೂರ ಅರವತ್ತೈದು ದಿವಸ ಫುಲ್ ಎರಡು ವರ್ಷಗಳ ಕಾಲ ಆ ಒಂದು ಕೃಷ್ಣನ ಅಂಗಳದಲ್ಲಿ ಕನಕ ಗೋಪುರದ ಪಕ್ಕದಲ್ಲಿ ಅದಕ್ಕಾಗಿಯೇ ನಿರ್ಮಾಣ ಮಾಡಿದಂತಹ ಒಂದು ಭಜನಾ ಮಂಟಪ ಇವತ್ತಿಗೂ ತಾವು ಉಡುಪಿಗೆ ಹೋದರೆ ಅಲ್ಲಿ ಭಜನಾ ಮಂಟಪ ನೋಡಬಹುದು ಎರಡು ವರ್ಷ ನಿರಂತರವಾಗಿ ಹಗಲು ರಾತ್ರಿ ದೇಶದ ವಿವಿಧ ಭಜನಾ ಮಂಡಳಿಗಳು ಭಕ್ತರು ಭಕ್ತವೃಂದರು ಬಂದು ಎರಡು ವರ್ಷ ನಿರಂತರವಾಗಿ ನಡೆಯಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟದ್ದು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ನಿರಂತರವಾಗಿ ಅದರ ವೈಬ್ರೇಷನ್ನು ಅಲ್ಲಿದ್ದ ಜನಗಳಿಗೆ ಅದು ಇವತ್ತಿಗೂ ಮಾತಾಡ್ತಾರೆ ಆ ಎರಡು ವರ್ಷ ಆ ಒಂದು ಭಗವನ್ ನಾಮ ಸಂಕೀರ್ತನೆಯನ್ನು ಯಾವ ರೀತಿಯಲ್ಲಿ ನಡೆಸಿದ್ರು ಅಲ್ಲಿ ಎಷ್ಟು ಅದರ ಪರಿಣಾಮ ಬೀರ್ತು ಅನ್ನೋದು ಇವತ್ತಿಗೂ ಅದರಲ್ಲಿ ಅಲ್ಲಿಯ ಜನಗಳು ಹೇಳ್ತಾರೆ ಇದು ಒಂದು ದೊಡ್ಡ ಕಾರ್ಯ ಯಾಕೆಂದರೆ ಒಂದು ಹತ್ತು ಜನನ ಕರೆಸಿ ಒಂದು ಕಾರ್ಯಕ್ರಮ ಮಾಡುವುದೇ ಒಂದಾದರೆ ಎರಡು ವರ್ಷ ನಿರಂತರವಾಗಿ ಬೇರೆ ಬೇರೆ ಊರುಗಳಿಂದ ಬಂದಂಥವರಿಗೆ ವಸತಿ ಊಟ ಅದರ ವ್ಯವಸ್ಥೆ ಎಲ್ಲವನ್ನು ಮಾಡಿಸೋದು ಅಂತ ಸಾಮಾನ್ಯವಾದ ಕಾರ್ಯ ಏನಲ್ಲ ಅದು ಅಂತಹ ಕಾರ್ಯವನ್ನು ಆರಾಮವಾಗಿ ಸುಲಲಿತವಾಗಿ ಮಾಡಿದಂತಹವರು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಮತ್ತೊಂದು ಮುಖ್ಯ ಕಾರ್ಯಕ್ರಮ ಅವರ ಪರ್ಯಾಯದ ಅವಧಿಯಲ್ಲಿ ಮಾಡಿದಂಥದ್ದು ಅಂದರೆ ಪ್ರತಿನಿತ್ಯದಲ್ಲಿ ಒಂದು ಲಕ್ಷ ತುಳಸಿಯ ಅರ್ಚನೆಯನ್ನು ಶ್ರೀಕೃಷ್ಣ ನನಪಿಗೆ ಮಾಡಿದ್ದಾರೆ ಒಂದು ಲಕ್ಷ ತುಳಸಿ ನಾವು ಮನೆಯಲ್ಲಿ ಒಂದು ಹತ್ತು ಇಪ್ಪತ್ತು ಕಿತ್ತ ಮಾಡಲಿಕ್ಕೆ ಕೈಯಲ್ಲಿ ಆಗೋದಿಲ್ಲ ಪ್ರತಿನಿತ್ಯ ಬರಬೇಕು ಅಂತಂದರೆ ಅದಕ್ಕೆ ಪೂರ್ವಭಾವಿಯಾಗಿ ಎಷ್ಟು ವ್ಯವಸ್ಥೆಯನ್ನು ಮಾಡಿರಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಸುಮಾರು ಎರಡು ವರ್ಷದ ಮುಂಚಿತವಾಗಿಯೇ ಪರ್ಯಾಯದ ಪೂರ್ವದಲ್ಲಿ ಉಡುಪಿಯ ಆಸುಪಾಸಿನಲ್ಲಿ ಇರತಕ್ಕಂತಹ ಕೆಲವು ಫಲವತ್ತಾದ ಭೂಮಿಯನ್ನು ಐಡೆಂಟಿಫೈ ಮಾಡಿ ಅಲ್ಲಿ ತುಳಸಿಯನ್ನು ಎರಡು ವರ್ಷದ ಮುಂಚೆಯೇ ಬೆಳೆಯಲಿಕ್ಕೆ ವ್ಯವಸ್ಥೆ ಮಾಡಿದ್ದರು ಅದರಿಂದಾಗಿ ಎರಡು ಸಾವಿರದ ಇಪ್ಪತ್ತು ಅಂದರೆ ಪರ್ಯಾಯ ಮುಗಿಯುವ ವೇಳೆಯಲ್ಲಿ ನಮಗೆ ದಿವಸಕ್ಕೆ ಒಂದು ಲಕ್ಷ ಬೇಕಾಗಿತ್ತು ಅಂತಂದರೆ ಎರಡು ಲಕ್ಷದಷ್ಟು ತುಳಸಿ ಬಂದು ಕೃಷ್ಣನ ಅಂಗಳಕ್ಕೆ ಸೇರ್ತಾಯಿತ್ತು ಕಡೆ ಕಡೆಗೆ ಹೇಗಾಗಿತ್ತು ಅಂತಂದರೆ ಉಡುಪಿಯಲ್ಲೇ ಇರತಕ್ಕಂತಹ ಎಲ್ಲ ನಿವಾಸಿಗಳು ಅವರ ಮನೆಯಲ್ಲೇ ಹಾಕಿದ್ದನ್ನು ತಂದ್ರೇ ಒಂದು ಲಕ್ಷ ಆಗೋಗ್ತಾ ಇತ್ತು ಆ ಥರ ಇತ್ತು ಹಾಗಾಗಿ ಇಂತಹ ದೊಡ್ಡ ಕಾರ್ಯಕ್ರಮವನ್ನು ಎರಡು ವರ್ಷ ನಿರಂತರವಾಗಿ ಮಾಡಿದ್ದಾರೆ ಆಯಿತು ಕೃಷ್ಣನಿಗೆ ಅರ್ಚನೆ ಆಯಿತು ತುಳಸಿ ಏನು ಮಾಡೋದು ಒಣಗಿಸೋದು ಬಿಸಾಕೋದಾ ಇಲ್ಲ ಹಾಗಾಗಬಾರ್ದಲ್ಲ ಅದಕ್ಕೂ ಒಂದು ವ್ಯವಸ್ಥೆಯನ್ನು ಶ್ರೀಗಳವರು ಮಾಡಿದರು ಅಲ್ಲಿಯೇ ಹತ್ತಿರದಲ್ಲಿ ಇರತಕ್ಕಂತಹ ಒಂದು ವಿದ್ಯ ಆರೋಗ್ಯ ಸಂಸ್ಥೆ ಧರ್ಮಸ್ಥಳ ಮಂಜುನಾಥ ಆಯುರ್ವೇದ ಕೇಂದ್ರ ಅಲ್ಲಿ ಆಯುರ್ವೇದ ಕೇಂದ್ರದಲ್ಲಿ ನಿಮಗೆಲ್ಲ ಗೊತ್ತಿದೆ ತುಳಸಿಯನ್ನು ಮುಖ್ಯವಾಗಿ ಅವರ ಔಷಧಿಗಳಿಗೆ ಉಪಯೋಗಿಸ್ತಾರೆ ಹಾಗಾಗಿ ಪ್ರತಿನಿತ್ಯ ನಡೆದ ಕೃಷ್ಣನ ಅರ್ಚನೆ ಗೈದಂತಹ ತುಳಸಿಯನ್ನು ಶ್ರೀ ಧರ್ಮಸ್ಥಳ ಮಂಜುನಾಥ ಆಯುರ್ವೇದ ಕಾಲೇಜಿಗೆ ಕಳಿಸಿ ಅದರಿಂದ ವೈದ್ಯಕೀಯಕ್ಕೆ ಉಪಯೋಗವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಶ್ರೀಗಳವರು ಮಾಡಿದ್ದರು ಇದಲ್ಲದೆ ಇನ್ನೂ ಒಂದೆರಡು ಹೇಳ್ತೇನೆ ನೀವು ಉಡುಪಿಗೆ ಹೋದರೆ ಅಲ್ಲಿ ತಾವು ನೋಡಬಹುದು ಗೋಶಾಲೆ ಇದೆ ಸುಮಾರು ಇವತ್ತಿಗೆ ಹೋದರೆ ನೀವು ಅರವತ್ತೆರಡು ಅಥವಾ ಅರವತ್ತ್ಮೂರು ಗೋಗಳಿದೆ ಅಲ್ಲಿ ಇವರ ಒಂದು ಪರ್ಯಾಯದ ಪ್ರಾರಂಭದಲ್ಲಿ ಈ ಕ್ರಾಸ್ ಬೀಡ್ ಕ್ರೋ ಅಂತ ಹೇಳ್ತೀವಲ್ಲ ಅದೆಲ್ಲ ಬಹಳವೂ ಇದ್ವು ಅಲ್ಲಿ ಇವರ ಪರ್ಯಾಯದಲ್ಲಿ ಮುಖ್ಯ ಉದ್ದೇಶ ಒಂದು ಎಲ್ಲ ದೇಶಿ ಹಸುಗಳೇ ಬರಬೇಕು ಅಂತ ಒಂದು ಗೋ ಸಮ್ಮೇಳನವನ್ನು ಮಾಡಿ ದೇಶದ ವಿವಿಧ ಭಾಗಗಳಿಂದ ಎಲ್ಲ ತರಿಸಿ ರಥಬೀದಿಯಲ್ಲಿ ಒಂದು ದೊಡ್ಡದಾದ ಒಂದು ಮೂರು ದಿವಸದ ಗೋ ಸಮ್ಮೇಳನವನ್ನು ಮಾಡಿದರು ಅದಾದ ನಂತರದಲ್ಲಿ ಇವತ್ತಿಗೂ ಸಹ ಎಲ್ಲ ಹಸುಗಳು ಏನು ಕೃಷ್ಣ ಮಂದಿರದಲ್ಲಿ ಇದೆ ಅವೆಲ್ಲವೂ ಸಹ ದೇಶಿ ತಳಿಗಳಾಗಿದೆ ಇದಲ್ಲದೆ ಇನ್ನು ಒಳಗಿನ ಕೆಲವೊಂದು ಮುಖ್ಯ ಬದಲಾವಣೆಗಳನ್ನು ಸೂಕ್ತವಾದ ಬದಲಾವಣೆಗಳನ್ನು ಭಕ್ತರ ಒಂದು ಇಚ್ಛೆಯ ಮೇರೆಗೆ ಹಾಗೂ ಎಲ್ಲ ಅಷ್ಟ ಮಠಾಧೀಶರ ಒಂದು ಒಪ್ಪಣೆಯಿಂದ ಒಪ್ ಒಪ್ಪಿಗೆಯಿಂದಾಗಿ ಅಂತಹದ್ದನ್ನು ಕೂಡ ಕಾರ್ಯರೂಪಕ್ಕೆ ತಂದಿರತಕ್ಕಂತಹವರು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಇದಲ್ಲದೆ ಅವರ ನಾರ್ ಬೇರೆ ಕಾರ್ಯಕ್ರಮಗಳು ಅಂತಂದರೆ ಬಹಳಷ್ಟು ವಿದ್ಯಾಸಂಸ್ಥೆಗಳಿದೆ ಯೋಗದೀಪಿಕಾ ಗುರುಕುಲ ಇದೆ ಬಲಿಮಾಲ್ನಲ್ಲಿ ತತ್ವದೀಪಿಕಾ ಗುರುಕುಲ ಉಡುಪಿಯಲ್ಲಿದೆ ಇವತ್ತಿಗೂ ಸಹ ಸುಮಾರು ನಲವತ್ತೈದು ನಲವತ್ತಾರು ವಿದ್ಯಾರ್ಥಿಗಳು ಸುಮಾರು ಹನ್ನೆರಡು ವರ್ಷ ಯೋಗದೀಪಿಕಾ ವಿದ್ಯಾಶಾಲೆಯಲ್ಲಿ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ ನಂತರದಲ್ಲಿ ಕೃಷ್ಣ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಕೂಡ ಅವರು ಎಸ್ ಎಸ್ ಎಲ್ ಸಿ ಫೇಲ್ಡ್ ಆಗಿರುವಂತಹ ಅಭ್ಯರ್ಥಿಗಳು ಅಲ್ಲಿ ಉಚಿತವಾಗಿ ಒಂದು ವರ್ಷ ಕಾಲ ಅಲ್ಲಿ ತರಬೇತಿ ಪಡೆದು ಅವರೇ ಸ್ವತಃ ಯಾವುದೇ ಒಂದು ಕಾರ್ಯಕ್ರಮವನ್ನು ಎಲೆಕ್ಟ್ರಿಕಲ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಅದನ್ನು ಅದನ್ನು ಕೂಡ ನಡೆಸ್ತಾ ಇದ್ದಾರೆ ಇದಲ್ಲದೆ ಆರೋಗ್ಯದ ಬಗ್ಗೆ ಎಷ್ಟು ಅವರು ಕಾಳಜಿ ಮಾಡಿದ್ದಾರೆ ಅಂದರೆ ವಿಶ್ವ ಸಂಜೀವಿನಿ ಟ್ರಸ್ಟ್ ಅನ್ನುವ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಅದರ ಅಡಿಯಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಉಡುಪಿಯ ಸುತ್ತಮುತ್ತ ಇರತಕ್ಕಂತಹ ಹಳ್ಳಿಗಳಿಗೆ ಅವರವರ ಇರತಕ್ಕಂತಹ ಊರಿಗೆ ಹೋಗಿ ಅಲ್ಲಿ ಉಚಿತವಾಗಿ ವೈದ್ಯಕೀಯ ಸಲಹೆ ಹಾಗೂ ಔಷಧಗಳನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಸುಮಾರು ಹತ್ತು ವರ್ಷದಿಂದ ನಡೆಸ್ತಾ ಬಂದಿದ್ದಾರೆ ವಿಶ್ವ ಸಂಜೀವಿನಿ ಟ್ರಸ್ಟ್ ಅನ್ನುವುದರ ಅಡಿಯಲ್ಲಿ ಇದೆಲ್ಲದಕ್ಕಿಂತ ಮಿಗಿಲಾಗಿ ಮತ್ತೊಂದು ನಾನು ಹೇಳಲೇಬೇಕಾದೊಂದು ವಿಚಾರ ಅವರ ಒಂದು ಪ್ರವಚನ ತಾವು ಕೇಳಿದ್ದೀರಿ ಬಹಳಷ್ಟು ವಿಚಾರಗಳನ್ನು ಬಹಳಷ್ಟು ವಿಷಯಗಳನ್ನು ಬಹಳ ಕುಲಂಕುಷವಾಗಿ ಚೆನ್ನಾಗಿ ಮನದಟ್ಟಾಗುವಂತೆ ತಿಳಿಸಿರ್ತಾರೆ ಬಹಳಷ್ಟು ಅವರದೇ ಆದ ಒಂದು ಚಾನೆಲ್ ಕೂಡ ಉಂಟು ಡಬ್ಲ್ಯೂ 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 ಫಲಿಮಾರು ಮಠ ಡಾಟ್ ಓ ಆರ್ ಜಿ ಅದರೊಳಗೆ ಹೋದರೆ ಬಹಳಷ್ಟು ಪ್ರವಚನಗಳು ಅವರು ಮಾಡತಕ್ಕದ್ದು ಮಾಡಿರತಕ್ಕದ್ದು ಎಲ್ಲ ಕೇಳಬಹುದು ನಿತ್ಯ ನಿರಂತರ ಪಾಠ ನಾಲ್ಕು ಐದು ಬ್ಯಾಚ್ಗಳಲ್ಲಿ ಪಾಠಗಳನ್ನು ಮಾಡ್ತಾಯಿದ್ದಾರೆ ಸುಮಾರು ಹದಿನೈದು ಸುಧಾ ಮಂಗಳವನ್ನು ಅವರು ಇದುವರೆಗೂ ಮಾಡಿರತಕ್ಕಂತಹವರಾಗಿದ್ದಾರೆ ನೂರಕ್ಕೂ ಹೆಚ್ಚು ಸುಧಾ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿರತಕ್ಕಂತಹವರು ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಅಂತ ಈ ಸಮಯದಲ್ಲಿ ನಾನು ಬಹಳ ಹೆಮ್ಮೆ ಪಡ್ತೇನೆ ಅವರ ಒಂದು ಸಾಧನೆಗಳ ಬಗ್ಗೆ ಇನ್ನು ಶ್ರೀ ವ್ಯಾಸರಾಜ ಮಠ ಮಠಾಧೀಶರಾದಂತಹ ಶ್ರೀ ಶ್ರೀ ವಿದ್ಯಾ ತೀರ್ಥ ಶ್ರೀಪಾದಂಗಳವರು ಮುನಿತ್ರಯ ಪೀಠ ಎಂದೇ ಪ್ರಸಿದ್ಧಿಯಾಗಿರತಕ್ಕಂತಹದ್ದು ಪರಂಪರೆಯಲ್ಲಿ ನಲವತ್ತೊಂದನೆಯ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶ್ರೀ ಶ್ರೀ ವಿದ್ಯಾ ಶ್ರೀ ಶ್ರೀಷತೀರ್ಥ ಶ್ರೀಪಾದರು ಎರಡು ಸಾವಿರದ ಹದಿನೇಳು ಮೇನಲ್ಲಿ ಪೀಠವನ್ನು ಆರೋಹಣೆ ಮಾಡಿದರು ಅಂದಿನ ದಿವಸದಲ್ಲಿ ಅವರಿಗೆ ಎರಡು ಬಹಳ ದೊಡ್ಡದಾದ ಒಂದು ಜವಾಬ್ದಾರಿ ಇತ್ತು ಏನಂದರೆ ಶ್ರೀಮಠದ ಅಂದರೆ ವ್ಯಾಸರಾಜ ಮಠದ ಶಿಷ್ಯರು ಮಠದಿಂದ ದೂರವಾಗಿದ್ದರು ಬಹಳ ಕಾರಣಗಳಿಂದ ದೂರವಾಗಿದ್ದರು ಅವರನ್ನೆಲ್ಲ ಹತ್ತಿರ ಸೇರಿಸುವುದೇ ಒಂದು ದೊಡ್ಡ ಕಾರ್ಯ ಆಗಿತ್ತು ಅವ್ರಿಗೆ ಅದು ಒಂದು ಇನ್ನೊಂದು ಮಠದ ಬೆಳವಣಿಗೆ ಏಳಿಗೆ ಅವರ ಮುಖ್ಯ ಉದ್ದೇಶವಾಗಿತ್ತು ಈ ಎರಡನ್ನೂ ಅವರು ಮನದಟ್ಟು ಮಾಡಿಕೊಂಡು ಅಂದರಿಂದ ಅಂದರೆ ಈಗ ಸುಮಾರು ಐದು ವರ್ಷದಿಂದ ನಿರಂತರವಾಗಿ ಪ್ರಯಾಣ ಬೇರೆ ಬೇರೆ ಊರುಗಳಿಗೆ ಹೋಗಿ ಎಲ್ಲ ಅವರ ಶಿಷ್ಯರನ್ನು ಸ್ಪಂದಿಸಿ ಅವರನ್ನು ಮತ್ತೆ ಒಂದುಗೂಡಿಸಿ ಮತ್ತೆ ವ್ಯಾಸರಾಜ ಮಠದ ಹತ್ತಿರ ಬರಲಿಕ್ಕೆ ಮಾಡತಕ್ಕ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಅವರು ಈಗಾಗಲೇ ಮಾಡಿದ್ದಾರೆ ಐದು ವರ್ಷದಲ್ಲಿ ಒಂದು ವಿಶೇಷವಾದ ಸುದ್ದಿ ನಾನು ಹೇಳಲೇಬೇಕು ಆನೆಗೊಂದಿಯಲ್ಲಿ ಮೂಲ ಶ್ರೀ ವ್ಯಾಸರಾಜ ತೀರ್ಥರ ಬೃಂದಾವನವಿರುತ್ತದೆ ಪ್ರತಿ ವರ್ಷವೂ ಸಹ ಈಗ ಐದು ವರ್ಷದಿಂದ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಸೇರಿಸ್ತಾರೆ ಅಲ್ಲಿ ಆರಾಧನೆಗೆ ಇನ್ನೇನು ಈ ಮುಂದಿನ ಮಾರ್ಚ್ ತಿಂಗಳಲ್ಲಿ ಹತ್ತು ಹನ್ನೊಂದು ಹನ್ನೆರಡು ವ್ಯಾಸರಾಜರ ಆರಾಧನೆ ಇದೆ ಪ್ರತಿ ವರ್ಷವೂ ಸಹ ವಿಶೇಷ ಆಹ್ವಾನಿತರನ್ನು ಅಲ್ಲಿ ಕರೆಸಿ ಸನ್ಮಾನ ಮಾಡಿ ಕೆಲವು ಪೀಠಾಧಿಪತಿಗಳನ್ನು ಕೂಡ ಅಲ್ಲಿಗೆ ಕರೆಸಿ ಮೂರು ದಿವಸದ ಒಂದು ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ ಇದಲ್ಲದೆ ಅವರಿಗೆ ಮುಖ್ಯವಾಗಿ ಇರತಕ್ಕಂತಹ ಒಂದು ವಿಶೇಷ ಸಂಗತಿ ನಾನು ಹೇಳಬೇಕಾದ್ದು ಅಂದರೆ ಪಾಠ ಪ್ರವಚನ ಅವರ ಪೂರ್ವಾಶ್ರಮದಲ್ಲಿಯೇ ಅವರು ಪಾಠ ಪ್ರವಚನದಲ್ಲಿಯೇ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರು ಈಗಲೂ ಸಹ ಸುಮಾರು ನಾಲ್ಕೈದು ಬ್ಯಾಚುಗಳಲ್ಲಿ ಎಲ್ಲ ಆನ್ಲೈನ್ನಲ್ಲಿಯೇ ಮಾಡ್ತಾ ಇದ್ದಾರೆ ಜೊತೆಗೆ ತಮ್ಮ ಮಠಗಳಲ್ಲಿ ಬ್ರಾಂಚ್ಗಳಲ್ಲಿ ಶಾಖೆಗಳಲ್ಲಿ ಎಲ್ಲಿ ಏನು ಏಳಿಗೆ ಆಗಿರಲಿಲ್ಲ ಅಂತಹ ಎಲ್ಲ ಕಡೆಯಲ್ಲೂ ಸಹ ಅವರು ಬಹಳಷ್ಟು ಒಂದು ಅಭಿವೃದ್ಧಿ ಕಾರ್ಯವನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಇವತ್ತು ನೀವು ಹೋಗಿ ನೋಡಬಹುದು ಚೆನ್ನೈನಲ್ಲಿ ಇದ್ದಂತಹ ವ್ಯಾಸರಾಜ ಮಠದ ಉಸ್ತುವಾರಿಯಲ್ಲಿ ಇರಲಿಲ್ಲ ಅದನ್ನು ತೆಗೆದುಕೊಂಡು ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ ತಿರುಮಲದಲ್ಲಿ ಇದ್ದಂತಹ ಹಳೆ ಹಳೆ ಬಿಲ್ಡಿಂಗ್ನ ಪೂರ್ಣ ಪೂರ್ಣ ಕೆಡವಿ ಜೀರ್ಣೋದ್ಧಾರ ಮಾಡಿ ಹೊಸದಾದ ಒಂದು ನವೀಕರಣ ಮಾಡಿಟ್ಟಿದ್ದಾರೆ ಶ್ರೀಮೃಷ್ಠದಲ್ಲಿ ಕಾಡಿನಂತೆ ಇದ್ದಂತಹ ಒಂದು ಸ್ಥಳವನ್ನು ಇವತ್ತು ಹೋಗಿ ನೋಡಿದರೆ ಭಾಳ ಸುಂದರವಾದ ಒಂದು ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಿದ್ದಾರೆ ಹೀಗಾಗಿ ಯತಿವರೆಣ್ಯರು ಅವರು ಏನು ಮಾಡಿದರೂ ಅದು ಸಮಾಜಕ್ಕೆ ಮಾಡುತ್ತಾರೆ ಅನ್ನೋದೊಂದು ನಾವು ಅರ್ಥ ಮಾಡಿಕೊಳ್ಬೇಕು ಯಾವುದೇ ಹಾಂ ಶ್ರೀಗಳವರು ಹೇಳ್ತಾರೆ ಸೋಸಲೆ ಸೋಸಲೆ ಗ್ರಾಮ ಟೀನರ್ಸೀಪುರದಿಂದ ಒಂದು ಎರಡು ಕಿಲೋಮೀಟರ್ ಆಚೆ ಇದೆ ನೀವು ಮುಂಚಿಂದ ನೋಡಬೇಕಾಗಿತ್ತು ಸುಮಾರು ಮುನ್ನೂರು ಮುನ್ನೂರೈವತ್ತು ವರ್ಷಗಳ ಹಿಂದಿನ ಪ್ರಾಯ ಅದು ಮಡ್ರಾಸ್ ಟೈಲ್ಸ್ ಅಂತ ಏನು ಹೇಳ್ತಾರೆ ಆ ತರಹ ಇದ್ದಂತಹ ಒಂದು ಕಟ್ಟಡವನ್ನು ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡಿ ಸುಮಾರು ಒಂದು ನಾಲ್ಕು ಕೋಟಿಗಳ ವೆಚ್ಚದಲ್ಲಿ ಅತಿ ಸುಂದರವಾಗಿ ಮಾಡಿ ಸಮಾಜಕ್ಕೆ ಕೊಟ್ಟಿದ್ದಾರೆ ಇವತ್ತಿಗೂ ಸಹ ಅಲ್ಲಿ ನೀವು ಹೋದರೆ ಎಲ್ಲ ವ್ಯವಸ್ಥೆಗಳು ಅದರಲ್ಲಿದೆ ಯಾವುದಾದರೂ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮವನ್ನು ತಾವು ಅಲ್ಲಿ ಹೋಗಿ ಮಾಡಬಹುದು ಸುಮಾರು ಹನ್ ಹನ್ನೊಂದು ಯತಿಗಳ ಮೂಲ ಬೃಂದಾವನಗಳಲ್ಲಿದೆ ಅದರ ಜೊತೆಯಲ್ಲಿ ಹೋದ ವರ್ಷ ಏನು ಮೇ ತಿಂಗಳಲ್ಲಿ ಅಲ್ಲಿ ಪುನರ್ ನಿರ್ಮಾಣ ಮಾಡಿದಂತಹ ಭವನದಲ್ಲಿ ವ್ಯಾಸರಾಜರ ಒಂದು ಮೃತಿಕ ಬೃಂದಾವನವನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಕೇವಲ ತಮ್ಮ ಇಡೀ ಜೀವನವನ್ನು ಪಾಠ ಪ್ರವಚನದಲ್ಲಿಯೇ ಅವರು ತೊಡಗಿಸಿಕೊಂಡು ಸಮಾಜಕ್ಕೆ ಬಹಳ ಒಂದು ಒಳ್ಳೆಯ ಮಾರ್ಗದರ್ಶಕರಾಗಿದ್ದಾರೆ ನಮ್ಮ ಕೋವಿಡ್ ಸಮಯದಲ್ಲಿಯೂ ಕೂಡ ಅವರು ಹಾಗೂ ವಿದ್ಯಾಧೀಶ ಶ್ರೀಪಾದರು ಕೂಡ ಮಠದ ವತಿಯಿಂದ ಬಹಳಷ್ಟು ಭಕ್ತ ಜನರಿಗೆ ಎಲ್ಲ ವರ್ಗದ ಜನರಿಗೆ ಸಹಾಯವನ್ನು ಮಾಡಿರ್ತಾರೆ ಇನ್ನು ವಿದ್ಯಾರಾಜೇಶ್ವರ ತೀರ್ಥರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ವಿದ್ಯಾರಾಜೇಶ್ವರ ತೀರ್ಥರು ನಮ್ಮ ಪೂರ್ವಾಶ್ರಮದಲ್ಲಿ ಫಲಿಮಾರು ಮಠದ ಯೋಗ ದೀಪಿಕಾ ವಿದ್ಯಾರ್ಥಿಯಾಗಿದ್ದರು ಅವರ ಒಂದು ವಿದ್ಯಾ ನೈಪುಣ್ಯತೆ ಅದನ್ನು ನೋಡಿ ಶ್ರೀಗಳವರು ಅವರ ಪಾಂಡಿತ್ಯವನ್ನು ಗುರುತಿಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಕಿರಿಯ ಪಠವನ್ನು ಅಲಂಕಾರ ಮಾಡುವಂತೆ ಮಾಡಿಸಿದ್ದಾರೆ ಒಂದು ವಿಶೇಷ ಏನು ಅಂತಂದರೆ ಪೀಠಾಧಿಪತ್ಯ ಒಂದು ಕಾರ್ಯಕ್ರಮ ಕೆಲವೊಂದು ಹಳ್ಳಿಗಳಲ್ಲಿ ನಡೆಯುತ್ತೆ ಅಥವಾ ಕೆಲವೊಂದು ಮಠಗಳಲ್ಲಿ ನಡೆಯುತ್ತೆ ಆದರೆ ವಿದ್ಯಾರಾಜೇಶ್ವರ ತೀರ್ಥರ ಪೀಠಾಧಿಪತಿಯ ಒಂದು ಕಾರ್ಯಕ್ರಮವನ್ನು ಪೂಜ್ಯ ಶ್ರೀಗಳವರು ವಿದ್ಯಾಧೀಶ ತೀರ್ಥ ಶ್ರೀಪಾದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಪರ್ಯಾಯದ ಅವಧಿಯಲ್ಲಿ ಮಧ್ವ ಪೀಠದಲ್ಲಿ ಕೊತ್ತು ಕೊಟ್ಟಿರತಕ್ಕಂತಹ ಒಂದು ವಿಶೇಷತೆ ಅದು ಬಹಳ ಕಡಿಮೆ ಜನಗಳಿಗೆ ಕಡಿಮೆ ಪೀಠಾಧಿಪತಿಗಳಿಗೆ ಅದು ಆಗಿರತಕ್ಕಂತಹದ್ದು ಅಂತಹ ಒಂದು ಭಾಗ್ಯ ಶ್ರೀ ವಿದ್ಯಾರಾಜೇಶ್ವರ ತೀರ್ಥರದ್ದಾಗಿದೆ ಈ ತರಹ ಮೂರೂ ಜನ ಇಲ್ಲಿರತಕ್ಕಂತಹ ಯತಿವರಣ್ಯರಿಗೆ ಮತ್ತೊಮ್ಮೆ ದಂಡಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಮುಂದಿನ ಕಾರ್ಯಕ್ರಮ ಪ್ರೇಣಾಚಾರ್ಯರು ಮಾಡಿಸ್ಬೇಕು ಅಂತ ಕೇಳ್ಕೊಳ್ತೇನೆ ಹರೇ ಶ್ರೀನಿವಾಸ ಶ್ರೀಪಾದಂಗಳವ್ರಿಗೂ ಅನಿಸಿರ್ಬೋದು ಕೂತವ್ರಿಗೂ ಅನಿಸಿರ್ಬೋದು ಪ್ರಸಂಗ ಏನು ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಆದರೆ ಇವಾಗ ನಮ್ಮ ಸಮಾಜದ ಪರಿಸ್ಥಿತಿ ಹೇಗಾದ ಅಂದರೆ ಯಾವುದೋ ಮಠ ಮಂದಿರ ಸಂಸ್ಥೆಗಳು ಸರ್ಕಾರಗಳು ಎಲ್ಲವೂ ಕೂಡ ಪ್ರಾಮಾಣಿಕತೆಯಿಂದ ದೂರ ಇದ್ದು ಆದರ್ಶಗಳಿಂದ ದೂರವಿದ್ದು ಮೌಲ್ಯಗಳಿಂದ ಕುಸಿತವಾಗಿರ್ತಕ್ಕಂಥ ಮೌಲ್ಯಗಳಿಂದ ದೂರವಿದ್ದು ತಮ್ಮ ತಮ್ಮ ಕಾರ್ಯಗಳನ್ನು ಆಗ್ತದೆ ಹಾಗಾಗಿ ಏನಾಗ್ತದೆ ಅಂದರೆ ನಿಜವಾಗಲೂ ಕೂಡ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಮಾಡ್ತಕ್ಕಂಥ ಸಂಸ್ಥೆಗಳನ್ನು ಕೂಡ ಹತ್ತರಲ್ಲಿ ಹನ್ನೊಂದು ಎಂಬ ರೀತಿಯಲ್ಲಿ ಜನ ಭಾವಿಸ್ತಕ್ಕಂಥ ಒಂದು ಸಂದರ್ಭ ತತ್ರಾಭಿ ಇದು ಪ್ರಚಾರ ಯುಗ ಏನು ಮಾಡಿದರೂ ಕೂಡ ನಾಲ್ಕು ಜನಕ್ಕೆ ಪ್ರಚಾರ ಕೊಟ್ಟರೆ ಇದಾತನ್ನು ತಕಟಾಟ ಹೋಗ್ತಿರ್ಬೇಕು ಪ್ರಚಾರ ಯುಗದಲ್ಲಿ ಕೂಡ ನಾವು ಒಳ್ಳೇದು ಮಾಡಿದತ್ನ ಹೇಳ್ಕೊಳ್ಳೋಕ್ಕೆ ತಪ್ಪಿಲ್ಲ ಆ ಒಂದು ದೃಷ್ಟಿಯಿಂದ ಎಲ್ಲ ಮಠಗಳನ್ನು ಎಲ್ಲ ಸಂಸ್ಥೆಗಳನ್ನು ಒಂದೇ ರೀತಿಯಾಗಿ ನೋಡಬೇಡ್ರಿ ಅಂಥೇಳಿ ನಮ್ಮನ್ನು ಮಾಡಿರ್ತಕ್ಕಂಥ ಮಾಡದೇ ಹೇಳಿದ್ರೆ ತಪ್ಪು ಮಾಡಿದ್ದರೂ ಹೇಳಿದ್ರು ತಪ್ಪಿಲ್ಲ ಅಂತ ಹೇಳ್ತಾ ಆ ಕೆಲಸವನ್ನು ಮಾಡಿರ್ತಕ್ಕಂಥ ಪ್ರಹ್ಲಾದ್ ಅವರ ಕೆಲಸ ಅಭಿನಂದನೀಯ ಅಂತ ಹೇಳ್ತಾ ಈಗ ನಮ್ಮ ರಾಘವೇಂದ್ರ ಸಪ್ತಾಹ ಸಮಿತಿ ಕಡೆಯಿಂದ ಅವಾಗವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಅನುಕೂಲ ಆದಾಗ ಪುಸ್ತಕಗಳು ಪ್ರಕಾಶನ ಮಾಡ್ತಾ ಇದ್ವಿ ಈ ಇಪ್ಪತ್ತನೇ ಸಪ್ತಾಹದಲ್ಲಿ ಬಾಗಲಕೋಟೆಯಲ್ಲಿ ಶ್ರೀ ರಾಘವೇಂದ್ರ ಸ್ತೋತ್ರ ತಾರಾವಳಿ ಅಂತ ಪಾರಾಯಣಕ್ಕೆ ಅನುಕೂಲವಾಗತಕ್ಕಂಥ ರೀತಿಯಲ್ಲಿ ದಪ್ಪಾಕ್ಷರದಲ್ಲಿ ಒಂದು ಪುಸ್ತಕ ನಾವು ಬಿಡುಗಡೆ ಮಾಡಿದ್ವಿ ಈಗ ಅದರ ದ್ವಿತೀಯ ಮುದ್ರಣ ಆಗಿ ಬಂದಿದೆ ಅದನ್ನು ಮೂರು ಜನ ಶ್ರೀಪಾದಂಗಳವರ ಕೈಯಿಂದ ಬಿಡುಗಡೆ ಮಾಡಿ ಸಮಾಜಕ್ಕೆ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ తరంగ మంగళకర ప్రత్యస్తద్విజ రంగోత్తుంగతరంగళకర్రీతుంగభద్రాత ప్రత్యజపుంగవాలేలమంత్రాలయాఖే నవేంద్రోపల భవ్యకర సద్వృందానార్గత శ్రీమత్సద్గురు రాఘవేంద్ర ఇది రాట్ ధ్రువం మంగళం ಹರೇ ಶ್ರೀನಿವಾಸ ಹರಿದಾಸ ಹಬ್ಬದ ಶ್ರೀ ಹರಿವಾಯು ಗುರು ಸೇವಾ ಟ್ರಸ್ಟ್ ವತಿಯಿಂದ ಈ ಉತ್ಸವಕ್ಕೆ ಆಗಮಿಸಿ ಅನುಗ್ರಹಿಸಿರ್ತಕ್ಕಂಥ ಯತಿತ್ರಿಯರಿಗೂ ಕೂಡ ಸಂಘದ ವತಿಯಿಂದ ಗುರು ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಹರಿವಾಯುಗುರು ಸೇವಾ ಟ್ರಸ್ಟ್ನೆಲ್ಲ ಪದಾಧಿಕಾರಿಗಳ ವೇದಿಕೆ ಅಂತ ಕೇಳ್ಕೊಳ್ತಾ ಇದ್ದೇನೆ न कर्मण न प्रजयाधन त्यागन के अमृत मनशु पर कम तंगुहाय बिभ्रज दे दिशंति वेदिज्ञान सुनिदार्थसन्यास योगाद्यत शुद्ध दवा ते ब्रह्म लोके दुबर मुच्यन्ति सर्वे दहक्रं विभावं परमेश्व यत्पुण्डरीकं पुरमध्यसग्रस्तम् तत्रापि दश्रं गगनं विजोग तस्मिन् यदन्त सदुपासिधव्यं यो वेदादौ स्वरप्रोक्तो वेदान्ते प्रतिष्ठितः तस्य प्रकृतिलीलस्य यः परस्य महेश्वरः आनन्दमुकुन्द अरविन्दनयन आनन्दतीर्थपरानन्दवरद याः परनीर्याः बलापुष्पाः यश पुष्पणे बृहस्पतेः प्रचोद आस्तार भुञ्जन्तु सः ಪದಾಧಿಕಾರಿಗಳು ದಯವಿಟ್ಟು ಬಂದು ನಿಂತ್ಕೊಳ್ಳಿ ಇಷ್ಟು ಜನ ಏನು ಪದಾಧಿಕಾರಿಗಳು ನಿಂತಿದ್ದಾರೆ ಇವರೆಲ್ಲ ನಿಂತಿರೋದು ನೀವುಗಳೆಲ್ಲ ಇಲ್ಲಿ ಬಂದು ನಿಂತ ಹಾಗೆ ಲೆಕ್ಕ ಯಾಕಂದ್ರೆ ನಿಮ್ಮೆಲ್ಲರ ಸಹಕಾರ ಇವತ್ತೊಂದು ದಿವಸ ನಾವು ಇಲ್ಲಿ ನಿಂತಿದ್ದೇವೆ ಹೌದೋ ಅಲ್ವೋ ಹೌದಾದ್ರೆ ಚಪ್ಪಾಳೆ ತಟ್ಟಬಹುದು ಈಗ ಶ್ರೀ ರಾಘವೇಂದ್ರ ಸಪ್ತಾಹ ಸಮಿತಿಯವರಿಂದ ಗುರುಗಳಿಗೆ ಫಲ ಸಮರ್ಪಣೆ ಆಗ್ತಾ ಇದೆ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ ಬೃಂದಾವನದೊಳ್ಳು ನೆಲೆಸಿರುವವರ ರಾಘವೇಂದ್ರರ ವರೇಂದ್ರರ ಚರಿತೆಯ ನಾನು ಹಾಡುವೆ ಬೃಂದಾವನದೊಳು ನೆಲೆಸಿರುವವರ ರಾಘವೇಂದ್ರರ ಚರಿತೆಯ ನಾನು ಹಾಡುವೆ ಜ್ಞಾನವೀಣಾ ತಿಮ್ಮಣ್ಣ ಪುತ್ರನೇ ಬುಧ ಸುಧೀಂದ್ರರ ಶಿಷ್ಯ ಚಂದ್ರನೇ ಸಾನುರಾಗದಿ ಮೂಲ ರಾಮನ ಭಜನೆ ಮಾಡಿದ ವರೇಂದ್ರನೇ పుణ్యభూమయూ ఈ బీడు సరూ బృందావన ఈనాడు బృందావనదొడు నెలసివరాఘవేంద్రరా యతివరేంద్రర చరితయ నూ హాడవే कर्मणा प्रजया धन न्यागे नैगे अमृतत्वजु परेण नागम गुहायां विभ्राज देदयो विजंदे वेदांत विज्ञान सुनिश्चितार्थ संन्यास योगाद्यतय शुद्ध ए हे ब्रह्म लोके दुपरा अंधकाले परामृतात् परिमुच्यन्ति सर्वे दह्रं विभावं परमेश्वबोधं यत्पुण्डरीकं बुरमद्य दग्ग्रस्तं तत्रापि दह्रं गगनं वियोगस्तस्मिन् यदन्त तदुपासितव्यं यो वेदादौ स्वरप्रोक्तो वेदान्ते च प्रतिष्ठितः

हरे श्रीनिवास आजा कोड़ मोर बंदी कोड़ चम्स बेक कार्यक्रम ಸ್ವಲ್ಪ ಹೆಚ್ಚ ಕೈ ಮಾಡ್ ಬಡ ಬಡ ಕೊಡು ಕೊಡು ಪರಿಮಾರ್ ಸೌಂಡ್ ಮಿಟ್ ಕೊಡು ಅಪರೂಕ್ಷೀ ಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ನವಿದ್ಯತೆ ಈಗ ಬ್ರಾಹ್ಮಣ ಸಂಘದಿಂದ ಗೌರವ ಸಮರ್ಪಣೆ ದಯವಿಟ್ಟು ಬ್ರಾಹ್ಮಣ ಸಂಘದವರು ಆಗಮಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ ಆ ಸಂಘದ ಪದಾಧಿಕಾರಿಗಳು ದಯವಿಟ್ಟು ಬನ್ನಿ ಬ್ರಾಹ್ಮಣ ಸಂಘದ ಅಧ್ಯಕ್ಷರಿಂದ ಈಗ ವ್ಯಾಸರಾಜ ಮಠಾಧೀಶರಿಗೆ ಫಲ ಸಮರ್ಪಣೆ ಆಗ್ತಾ ಇದೆ ಈಗ ಬ್ರಾಹ್ಮಣ ಸಂಘದಿಂದ ಪಲಿಮಾರು ಶ್ರೀಗಳವರವರಿಗೆ ಮಾಲಾರ್ಪಣೆಯೊಂದಿಗೆ ಫಲ ಸಮರ್ಪಣೆ ಆಗ್ತಾ ಇದೆ ಕಾರ್ಯದರ್ಶಿಗಳು ಹಾಕ್ಬೋದು ಸ್ವಲ್ಪ ಪಕ್ಕಕ್ಕೆ ಬನ್ನಿ ಭಾವಚಿತ್ರದವರಿಗೆ ಪಾಪ ಜಾಗ ಮಾಡಿಕೊಡಿ ಇನ್ನು ಪಲಿಮಾರು ಮಠದ ಕಿರಿಯ ಪಟ್ಟದ ಯತಿಗಳಿಗೆ ಈಗ ಗೌರವ ಸಮರ್ಪಣೆ ಆಗ್ತಾ ಇದೆ है या फलध पुष्पाया स पुष्पिणे बृहस्पति प्रसोद आस्ता रुमा सह नारायणा पर पिपूर्णगुणाणवाय विश्वधयस्तिलयति प्रद ज्ञान प्रद विबुधा सौख्य दुखसत्कार वितताय नमो नमस्ते नमो नमस्ते नमो ना नमस्ते मुन्न कार्यक्रम ಪ್ರಹ್ಲಾದಾಚಾರ್ಯರು ದಯವಿಟ್ಟು ಈ ಕಡೆ ಬರಬೇಕು ಮುಂದಿನ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಪ್ರಹ್ಲಾದಾಚಾರ್ಯ ಹರೇ ಶ್ರೀನಿವಾಸ ಈಗ ಪಲ್ಮಾರು ಮಠದ ಚಿಕ್ಕಪಟ್ಟದ ಪರಮಪೂಜ್ಯ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ಅನುಗ್ರಹ ಭಾಷಣ ನೀಡಬೇಕಾಗಿ ಪ್ರಾರ್ಥನೆ